Aum. Aum. नमस्तस्मै सदेकस्मै नमश्चिन्महसेमुहुः यदेतद्विश्वरूपेण गुरु राजते गुरुराजते ಶ್ರೀ ಗುರುಭ್ಯೋ ನಮಃ ಇವತ್ತಿನ ಸಂಚಿಕೆಯಲ್ಲಿ ನಾಲ್ಕನೆಯ ಪ್ರಕರಣ ದ್ವೈತ ವಿವೇಕ ಪ್ರಕರಣ ಇಲ್ಲಿ ಗಮನಿಸ್ಬೋದು ಒಂದೊಂದು ಚಾಪ್ಟರ್ಗೂ ಪ್ರಕರಣ ಅಂತ ಕರೀತಾರೆ ಪ್ರಕರಣ ಅಂದರೆ ಈ ಪ್ರಕರಣ ಗ್ರಂಥದಂತೆ ಈಚ್ ಚಾಪ್ಟರ್ ಇಸ್ ಕಂಪ್ಲೀಟ್ ಬೈ ಇಟ್ ಸೆಲ್ಫ್ ಒಂದೊಂದರಲ್ಲೂ ಅನುಬಂಧ ಚತುಷ್ಟಯವನ್ನು ನಾವು ಕ್ಲಿಯರ್ ಆಗಿ ಗುರುತಿಸ್ಬೋದು ಶ್ರೀ ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳು ಈ ಅದ್ವೈತ ಬೋಧಿಯನ್ನು ನಮಗೆ ಅರ್ಥ ಮಾಡ್ಸೋಕ್ಕೆ ಮತ್ತು ಇದನ್ನು ಕೇವಲ ಪರೋಕ್ಷ ಜ್ಞಾನ ಅಲ್ಲ ಅಪರೋಕ್ಷ ಜ್ಞಾನ ತಂಕ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬಂದಮತಿಗಳಾದ ನಮಗೋಸ್ಕರ ಅತ್ಯಂತ ಕರುಣೆಯಿಂದ ವಿಧ ವಿಧವಾಗಿ ಉಪದೇಶ ಮಾಡ್ತಾ ಬರ್ತಾ ಇದ್ದಾರೆ ಅದರಲ್ಲೂ ದ್ವೈತ ವಿವೇಕ ಪ್ರಕರಣ ವೇದಾಂತವನ್ನು ಪ್ರವೇಶಿಸಿದ ಪ್ರತಿಯೊಬ್ಬರು ಯಾವುದನ್ನು ಓದಲಿ ಬಿಡಲಿ ಈ ದ್ವೈತ ವಿವೇಕ ಪ್ರಕರಣವನ್ನು ಕಡ್ಡಾಯವಾಗಿ ಓದಲೇಬೇಕು ಯಾಕಂದರೆ ಇದು ವೇದಾಂತ ಅಷ್ಟು ಸುಲಭ ಅನ್ನೋ ಥರ ನಮಗೆ ಇಲ್ಲಿ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ವೇದಾಂತ ಸಾಧನೆ ಅಂದರೆ ಅದರಲ್ಲಿ ನಮಗೆ ವಿವೇಕ ವೈರಾಗ್ಯ ಶಮಾಧಿ ಷಟ್ಕ ಮತ್ತು ಮುಮುಕ್ಷತ್ವ ಇದು ಇರಲೇಬೇಕು ಅದೇ ಸಾಧನೆ ಮೋಕ್ಷಕ್ಕೆ ಅದಷ್ಟನ್ನು ದ್ವೈತ ವಿವೇಕ ಪ್ರಕರಣದ ಹಿನ್ನೆಲೆಯಲ್ಲಿ ನೋಡಿದ್ರೆ ನಮಗಿನ್ನೂ ಚೆನ್ನಾಗಿ ಅರ್ಥ ಆಗತ್ತೆ ಇಟ್ಸ್ ಪಾಸಿಬಲ್ ಅಂತ ಅನಿಸತ್ತೆ ಆ ಕಾರಣಕ್ಕೋಸ್ಕರ ದ್ವೈತ ವಿವೇಕ ಪ್ರಕರಣ ಇಸ್ ಕಂಪಲ್ಸರಿ ಚಾಪ್ಟರ್ ಫಾರ್ ಆಲ್ ಸ್ಟೂಡೆಂಟ್ಸ್ ಆಫ್ ವೇದಾಂತ ನಮ್ಮ ಬಂಧನಕ್ಕೇನು ಕಾರಣ ಅಂತ ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಅದನ್ನು ನಿವಾರಣೆ ಮಾಡೋದು ಅಷ್ಟೇ ಸುಲಭ ಅನ್ನೋ ಉದ್ದೇಶದಿಂದ ಹೀಗೆ ಶುರು ಮಾಡ್ತಾರೆ ಸೃಷ್ಟಿ ಅನ್ನೋದು ಎರಡು ವಿಧ ಒಂದು ಈಶ್ವರ ಸೃಷ್ಟಿ ಇನ್ನೊಂದು ಜೀವ ಸೃಷ್ಟಿ ಈಶ್ವರ ಸೃಷ್ಟಿ ಅನ್ನೋದನ್ನು ಅನೇಕ ಉಪನಿಷತ್ತುಗಳಲ್ಲಿ ಅನೇಕ ರೀತಿಯಲ್ಲಿ ಇದನ್ನು ವಿವರಿಸಿದ್ದಾರೆ ಆ ವಿವರಣೆಗೆ ನಾ ಈಗ ಹೋಗೋದಿಲ್ಲ ಈಗ ಜೀವ ಸೃಷ್ಟಿ ಅನ್ನೋದು ಈಶ್ವರ ಸೃಷ್ಟಿಯನ್ನು ಉಪಯೋಗಿಸಿಕೊಂಡು ಜೀವನು ತನ್ನದೇ ಆದ ಅನೇಕ ಸೃಷ್ಟಿಗಳನ್ನು ಮಾಡ್ತಾನೆ ಇದ್ರ ಬಗ್ಗೆ ಸ್ವಲ್ಪ ವಿವರ ನೋಡೋಣ ಬೃಹದಾರಣ್ಯಕ ಉಪನಿಷತ್ತಿನ ಸಪ್ತಾನ್ನ ಬ್ರಾಹ್ಮಣದಲ್ಲಿ ಈ ಜೀವಸೃಷ್ಟವಾದ ವಸ್ತುಗಳ ವಿವರಣೆ ಇದೆ ಅದರ ಆಧಾರದ ಮೇಲೆ ಈ ಜೀವ ಸೃಷ್ಟಿ ಅನ್ನೋ ಕಾನ್ಸೆಪ್ಟ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಏನು ಹೇಳ್ತಾರೆ ಈಶ್ವರನ್ ಸೃಷ್ಟಿಸಿದ್ದನ್ನು ಮನುಷ್ಯನು ಅದನ್ನು ಪರಿಷ್ಕಾರ ಮಾಡಿ ತನ್ನ ಭೋಗಕ್ಕೆ ಪರಿವರ್ತನೆ ಮಾಡ್ಕೋತಾನೆ ಇಲ್ಲಿ ಹತ್ತೊಂಬತ್ತನೇ ಶ್ಲೋಕದಲ್ಲಿ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ಒಬ್ಬ ಹೆಣ್ಣು ಮಗಳು ಪಿತೃಗೆ ಜನ್ಯ ಆದರೆ ಅದನ್ನು ಭೋಗಿಸೋದು ಪತಿ ಇಲ್ಲಿ ಫೆಮಿನಿಸ್ ಯಾರು ಕೋಪಗೊಳ್ಳೋದು ಬೇಕಿಲ್ಲ ಇದು ಜಸ್ಟ್ ಅನ್ ಎಕ್ಸಾಂಪಲ್ ಅಷ್ಟೆ ಹಾಗೆ ಮಗನನ್ನು ಹೆತ್ತೋಳು ತಾಯಿ ಅದನ್ನು ಅದರ ಅಡ್ವಾಂಟೇಜ್ ತಗೊಳ್ಳೋದು ಸೊಸೆ ಅಂತ ಇಟ್ಕೊಂಡ್ರು ಏನು ಅಡ್ಡಿ ಇಲ್ಲ ಇದ್ರ ಬಗ್ಗೆ ಕಾಂಟ್ರವರ್ಸಿ ಬೇಕಿಲ್ಲ ಆಲ್ ಆರ್ ಈಕ್ವಲ್ ಅಂತಾರಲ್ಲ ಅವಾಗ ಏನು ವಿಮೆನ್ನ ಎಕ್ಸ್ಕ್ಲೂಡ್ ಮಾಡಿಬಿಟ್ರ ಅಂತ ಕೇಳಲ್ವಲ್ಲ ಅದೇ ರೀತಿ ಜಸ್ಟ್ ಉಪಲಕ್ಷಣ ಮುಂದೆ ಪ್ರಶ್ನೆ ಬರುತ್ತೆ ಈಶ್ವರನ್ ಸೃಷ್ಟಿನೇ ಜೀವ ಉಪಭೋಗ್ಸೋದು ಅಂದರೆ ಇಲ್ಲಿ ಜೀವನ ಕೈವಾಡವೇನು ಬಂತು ಅನ್ನೋ ಪ್ರಶ್ನೆಗೆ ಮತ್ತಿನ್ನೊಂದು ನೆಕ್ಸ್ಟ್ ಲೆವೆಲಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲಾಂಗ್ ವಿತ್ ದೃಷ್ಟಾಂತ ಅಂತ ಆಫ್ಕೋರ್ಸ್ ಇದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಶ್ಲೋಕಗಳಲ್ಲಿ ಹೀಗಿದೆ ಶ್ಲೋಕ ಹೇಳ್ತಾ ಹೋದರೆ ಸಮಯ ಜಾಸ್ತಿ ಹಿಡಿಯುತ್ತೆ ಅಂತ ಶ್ಲೋಕದ ನಂಬರ್ ಮಾತ್ರ ಹೇಳ್ತಾ ಇದ್ದೀನಿ ದೃಷ್ಟಾಂತ ಹೀಗಿದೆ ಒಂದು ಮಣಿಯನ್ನು ನೋಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಥರ ಅದ್ರ ಬಗ್ಗೆ ರಿಯಾಕ್ಷನ್ ಇರುತ್ತೆ ಒಬ್ಬಂಗೆ ಅದು ಸಿಕ್ತು ಅನ್ನೋ ಹರ್ಷ ಇರ್ಬೋದು ಇನ್ನೊಬ್ಬಂಗೆ ಓ ಈ ಮಣಿ ನಾನು ಸಿಕ್ಕಲಿಲ್ಲ ಅನ್ನೋ ದುಃಖ ಇರ್ಬೋದು ಇನ್ನೊಬ್ಬ ವಿರಕ್ತನಿಗೆ ಅವನಿಗೆ ಹರ್ಷನೂ ಇಲ್ಲ ಕೋಪನೂ ಇಲ್ಲ ಅವನು ನಿರ್ಲಿಪ್ತನಾಗಿರ್ತಾನೆ ಹಾಗೆ ಒಂದೇ ಮಣಿಯ ಬಗ್ಗೆ ಒಬ್ಬೊಬ್ಬರಿಗೂ ಬೇರೆ ಬೇರೆ ರೀತಿಯ ಮನಸ್ಸಿನಲ್ಲಿ ಕಲ್ಪನೆ ಬರುತ್ತೋ ಅದು ಜೀವಸೃಷ್ಟಿ ನಾವು ಕಲ್ಪನೆ ಮಾಡ್ಕೊಳ್ಳೋದು ಪ್ರಿಯ ಅಪ್ರಿಯ ಅನ್ನೋದೆಲ್ಲ ಜೀವಸೃಷ್ಟಿ ಪದಾರ್ಥ ಒಂದೇ ಆದ್ರೂ ಅದನ್ನು ನೋಡೋ ರೀತಿ ಬೇರೆ ಬೇರೆ ಇರುತ್ತೆ ಹಾಗೆಯೇ ಇನ್ನೊಂದು ದೃಷ್ಟಾಂತ ಇಪ್ಪತ್ತ್ಮೂರನೇ ಶ್ಲೋಕದಲ್ಲಿ ಕೊಡ್ತಾರೆ ಒಬ್ಬ ಮಹಿಳೆ ತನ್ನ ಪತಿಗೆ ಪತ್ನಿ ತನ್ನ ಮಾವನಿಗೆ ಸೊಸೆ ಗಂಡನ ತಂಗಿಗೆ ನಾದಿನಿ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಇಂದ ಅವ್ರು ಹೇಗೆ ಅದೇ ಒಂದೇ ಮಹಿಳೆಯನ್ನು ಗುರುತಿಸಾರೋ ಹಾಗೆ ಜೀವ ಸೃಷ್ಟಿ ಅನ್ನೋದು ಈಶ್ವರ ಸೃಷ್ಟಿ ಪದಾರ್ಥ ಒಂದೇ ಇದ್ರೂ ಪ್ರತಿಯೊಬ್ಬ ಜೀವಿಯು ಅದನ್ನು ನೋಡುವ ಅಥವಾ ಅನುಭವಿಸುವ ರೀತಿ ಅದನ್ನು ಸ್ವೀಕರಿಸುವ ರೀತಿ ಬೇರೆ ಬೇರೆ ಆಗಿರುತ್ತೆ ಹಾಗೆ ಮತ್ತಿನ್ನೊಂದು ಪ್ರಶ್ನೆ ಬರುತ್ತೆ ಇದರಲ್ಲಿ ಸೃಷ್ಟಿ ಅನ್ನೋದೇನಿದೆ ಇದೆಲ್ಲ ನಮ್ಮ ಮನಸ್ಸಿನಿರೋ ವಿಕಾರಗಳನ್ನೇ ಅದನ್ನು ಸೃಷ್ಟಿ ಅಂತ ಹೇಗೆ ಹೇಳ್ತೀರಿ ಈಶ್ವರನ್ ಸೃಷ್ಟಿ ಆ ಒಂದೇ ಮಹಿಳೆ ಆದರೆ ಬೇರೆ ಬೇರೆ ಜನರ ಮನಸ್ಸಿನಲ್ಲಿ ಅವಳ ಬಗ್ಗೆ ಬೇರೆ ಬೇರೆ ಮನೋವೃತ್ತಿಗಳು ಉಂಟಾಗುತ್ತವೆ ಅದರಿಂದ ಇಲ್ಲಿ ಸೃಷ್ಟಿ ಏನಾಯಿತು ಅಂತ ನೆಕ್ಸ್ಟ್ ಪ್ರಶ್ನೆ ಕೇಳಿದಾಗ ಆವಾಗ ಮತ್ತೆ ನೆಕ್ಸ್ಟ್ ಲೆವೆಲ್ಲಿಗೆ ಹೋಗ್ತಾರೆ ಇಲ್ಲಿ ಹೇಳ್ತಾರೆ ಒಂದು ತರುಣಿಯನ್ನು ನೋಡಿದಾಗ ಹೊರಗಡೆ ಇರೋ ಮಾಂಸಮಯವಾದ ಆ ದೇಹ ಬೇರೆ ಆದರೆ ಅವಳನ್ನು ನೋಡಿದಾಗ ಮನಸ್ಸಿನಲ್ಲಿ ಆ ಮನೋವೃತ್ತಿ ಮನೋರೂಪವಾದ ಆ ವಸ್ತುವೇ ಬೇರೆ ಮನೋವೃತ್ತಿ ಯಾರಿಗೆ ಬರುತ್ತೆ ಜೀವನಿಗೆ ಬರುತ್ತೆ ಆದ್ದರಿಂದ ಅದನ್ನು ಜೀವ ನಿರ್ಮಿತ ಅಂತ ಆ ಲೆವೆಲಲ್ಲಿ ಹೇಳೋದು ಸೊ ಈಗ ಹಿಂದಿನ ದೃಷ್ಟಾಂತ ತಗೊಂಡ್ರೆ ಇವಾಗ ಏನು ಹೇಳಬೇಕು ಮಾಂಸಮಯವಾದ ಆ ವ್ಯಕ್ತಿ ಒಬ್ಬಳೇ ಆದರೂ ಮನೋಮಯದಲ್ಲಿ ಅವಳು ಅನೇಕ ಹಾಗೆ ಭ್ರಾಂತಿ ಸ್ವಪ್ನ ಡೇ ಡ್ರೀಮಿಂಗ್ ಅಂತೀವಲ್ಲ ಮನೋರಾಜ್ಯ ಕಲ್ಪನೆ ಸ್ಮೃತಿ ಇವುಗಳಲ್ಲಿ ಯಾವ ಮಾಂಸಮಯದ ಒಂದು ಆಕೃತಿ ಇರಲ್ಲ ಕೇವಲ ಮನೋಮಯ ಆದರೆ ಜಗತ್ತಿನಲ್ಲಿ ಬೇರೆ ಬೇರೆ ಜನರು ನೋಡುವಾಗ ಈಶ್ವರನ ಸೃಷ್ಟಿಯಾದ ವಸ್ತು ಒಂದೇ ಆಗಿರುತ್ತೆ ಹೇಗೆ ಒಬ್ಬ ವಿರಕ್ತನಾದ ಸನ್ಯಾಸಿ ಒಬ್ಬ ಕಾಮುಕ ಒಂದು ನಾಯಿ ನೋಡುವಾಗ ಒಂದು ದೇಹವನ್ನು ಅವರ ಭಾವನೆಗಳು ಹೇಗೆ ಬೇರೆ ಬೇರೆ ಇರುತ್ತೋ ಹಾಗೆ ಒಂದೇ ಈಶ್ವರ ಸೃಷ್ಟಿಯಲ್ಲಿ ಅನೇಕ ಜೀವಸೃಷ್ಟಿಗಳು ಆಗ್ಬೋದು ಒಂದು ವಸ್ತುವನ್ನು ನೋಡಿದಾಗ ನಮ್ಮ ಮನಸ್ಸು ಅದೇ ಆಕಾರವಾಗತ್ತೆ ಅಂದರೆ ನಮ್ಮ ಮನೋವೃತ್ತಿ ಆ ವಸ್ತುವಿನ ಆಕಾರವನ್ನು ಹೊಂದುತ್ತೆ ಅಂತ ಭಗವತ್ಪಾದರು ವಾರ್ತಿಕಕಾರರಾದ ಸುರೇಶ್ವರಾಚಾರ್ಯರು ಹೇಳಿದ್ದಾರೆ ಅದನ್ನಿಲ್ಲಿ ನಮ್ಮ ವಿದ್ಯಾರಣ್ಯ ಮಹಾಸ್ವಾಮಿಗಳು ಸ್ಮರಿಸ್ಕೋತಾರೆ ಹೇಗೆ ಅಂದರೆ ಒಂದು ತಾಮ್ರವನ್ನು ಕರಗಿಸಿ ಅಚ್ಚನಲ್ಲಿ ಹಾಕಿ ಅದು ತಣ್ಣಿಗಾದ ಮೇಲೆ ಹೇಗೆ ಅದೇ ಆಕಾರವನ್ನು ಪಡೆಯುತ್ತೋ ಹಾಗೆ ಮನಸ್ಸು ಆ ವಸ್ತುವನ್ನು ಹೋಗಿ ಅದನ್ನು ಆವರಿಸಿ ಆ ಆಕಾರವನ್ನು ಪಡೆಯುತ್ತೆ ಅಂತ ಹೇಳಿದಾಗ ಇಲ್ಲಿ ಕೇಳೋನ್ಗೆ ಯಾಕೋ ಅದೃಷ್ಟ ಅಂತ ಸರಿ ಹೋಗಲ್ಲ ಮೂರ್ತ ವಸ್ತು ಸರಿ ಅದನ್ನು ಕರಗಿಸಿ ಅದು ಅಚ್ಚಲ್ಲಿ ಹಾಕಿ ಅದು ತಣ್ಣಗಾದ ಮೇಲೆ ಅದು ತದಾಕಾರವಾಗುತ್ತೆ ಇದೆಲ್ಲ ಸರಿ ಮನಸ್ಸು ಅನ್ನೋದು ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದಾಗ ಅವ್ರು ಮತ್ತಿರ್ಗ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ ಇಲ್ಲಿ ಶ್ಲೋಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬೆಳಕು ವಸ್ತುವಿನ ಮೇಲೆ ಬಿದ್ದಾಗ ಖಂಡಿತ ಬೆಳಕು ಆ ವಸ್ತುವಿನ ಆಕಾರವಾಗಿ ಅದು ನಮಗೆ ಗೋಚರವಾಗುತ್ತೆ ಇದನ್ಯಾರು ಅಲ್ಗಳಿಯಕ್ಕಾಗಲ್ವಲ್ಲ ಹಾಗೆ ಇದು ಅಮೂರ್ತವಾದ ಪದಾರ್ಥವಾದರೂ ಮನಸ್ಸು ಒಂದು ವಸ್ತುವಿನ ಆಕಾರ ತಗೊಳ್ಳೋ ತಗೊಳತ್ತೆ ಅಂತ ಹೇಳೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ ಅಂತ ಈ ದೃಷ್ಟಾಂತವನ್ನು ಕೊಟ್ಟು ಮನವರಿಕೆ ಮಾಡ್ತಾ ಇದ್ದಾರೆ ಸೊ ಈಗ ನೆಕ್ಸ್ಟ್ ಲೆವೆಲ್ ಈಗೇನಾಯಿತು ಒಂದು ಘಟ ಇದ್ದರೆ ಒಂದು ಮೃಣ್ಮಯ ಘಟ ಇನ್ನೊಂದು ಮನೋಮಯ ಘಟ ಅಂತ ನಾವು ಇಟ್ಕೋಬೇಕಾಗತ್ತೆ ಮೃಣ್ಮಯ ಘಟ ಚಕ್ಷುರಿಂದ್ರಿಯಕ್ಕೆ ಗೋಚರವಾಗೋದು ಆದರೆ ಮನೋಮಯ ಘಟ ಯಾತಕ್ಕೆ ಗೋಚರವಾಗತ್ತೆ ಅಂದರೆ ಸಾಕ್ಷಿ ಚೈತನ್ಯಕ್ಕೆ ಗೋಚರವಾಗೋದು ನೋಡಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಮ್ಮನ್ನು ಸಾಕ್ಷಿ ತನಕ ಕರ್ಕೊಂಡು ಹೋಗಿ ನಿಲ್ಲಿಸಿದ್ದಾರೆ ವಿದ್ಯಾರಣ್ಯ ಮಹಾಸ್ವಾಮಿಗಳು ಇದೇ ಸಾಕ್ಷಿಭಾಸ್ಯ ಮನೋಮಯ ಪ್ರಪಂಚ ಸಾಕ್ಷಿ ಭಾಷ್ಯ ದ ಸ್ಟೋರಿ ಬಿಗಿನ್ಸ್ ನೌ ಈಗ ಈ ಮನೋಮಯ ಪ್ರಪಂಚವಿದ್ಯಲ್ಲ ಇದೇ ಬಂಧನಕ್ಕೆ ಮೂಲ ಕಾರಣ ಅಂತ ತೋರಿಸ್ತಾ ಇದ್ದಾರೆ ಇಲ್ಲೇ ಪ್ರಾಬ್ಲಮ್ ಇರೋದು ಬಂಧನಕಾರಿಯಾದದ್ದು ಜೀವಸೃಷ್ಟ ಜಗತ್ತೇ ಅಂತ ಸ್ಪಷ್ಟವಾಗಿ ಇವಾಗ ಮುಂದಕ್ಕೆ ತೋರಿಸ್ತಾರೆ ಆದ್ದರಿಂದ ಏನಾಯಿತು ನಮ್ಮ ಮನಸ್ಸಿನಲ್ಲಿ ಒಂದು ವೃತ್ತಿ ಬಂದರೆ ಅದು ಬಂಧಕ ಸುಖ ದುಃಖಗಳು ಮನೋಮಯದಿಂದ ಹುಟ್ಟೋದು ಅದಿಲ್ಲದೆ ಇದ್ದರೆ ಮನಸ್ಸಿಲ್ಲದೆ ಹೋದರೆ ಸುಖವೂ ಇಲ್ಲ ದುಃಖವೂ ಇಲ್ಲ ಸ್ವಪ್ನದಲ್ಲಿ ನೋಡಿ ಯಾವ ಬಾಹ್ಯಾರ್ಥ ಇರಲ್ಲ ಆದರೆ ಸುಖ ದುಃಖಗಳನ್ನು ಅನುಭವಿಸ್ತಾನೆ ಇರ್ತೀವಿ ಸುಶುಪ್ತಿಯಲ್ಲಿ ಬಾಹ್ಯ ಪದಾರ್ಥಗಳು ಇರಲ್ಲ ಮತ್ತು ಮನೋಮಯ ಪ್ರಪಂಚವೂ ಇರಲ್ಲ ಅಲ್ಲಿ ಆದ್ರಿಂದ ಅಲ್ಲಿ ಸುಖ ದುಃಖಾದಿಗಳು ಇರಲ್ಲ ಇದೇ ರೀತಿ ಮೂರ್ಛೆ ಮತ್ತು ಸಮಾಧಿಯನ್ನು ತಗೋಬೇಕು ಅಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇರಲ್ಲ ಈಗ ಇನ್ನೊಂದು ವೆರಿ ಪಾಪ್ಯುಲರ್ ದೃಷ್ಟಾಂತ ಎಲ್ಲರಿಗೂ ಇಷ್ಟವಾಗೋದು ಶ್ಲೋಕ ಮೂವತ್ನಾಲ್ಕರಲ್ಲಿ ದೂರದೇಶಂ ಗತೆ ಪುತ್ರೇ ಜೀವತ್ಯೇವಾತ್ರ ತತ್ಪಿತ ವಿಪ್ರಲಂಬಕವಾಕ್ಯೇನ ಮತ್ವ ಪ್ರರೋದಿತಿ ಈ ದೃಷ್ಟಾಂತ ಹೀಗಿದೆ ಒಬ್ಬ ತಂದೆ ಅವನ ಪ್ರೀತಿ ಪುತ್ರನ್ನ ದೂರದೇಶ ಕಳಿಸಿರ್ತಾನೆ ಓದಕ್ಕೆ ಅಂತ ಇಟ್ಕೊಳ್ಳೋಣ ಒಬ್ಬ ಅವನಿಗೆ ವಂಚಕ ಬಂದು ನಿಮ್ಮ ಮಗಂಗೆ ಆಕ್ಸಿಡೆಂಟ್ ಆಯಿತು ಅವ್ನು ಹೋಗಿಬಿಟ್ಟಾರೀ ಅಂತ ಹೇಳಿದಾಗ ಅವನ ತಂದೆಗೆ ದುಃಖ ಆಗತ್ತೋ ಇಲ್ವೋ ವಸ್ತುತಃ ಮಗ ಹೀಸ್ ವೆರಿ ಸೇಫ್ ಆದರೆ ತಂದೆಯ ಮನಸ್ಸಿನಲ್ಲಿ ಮಗ ಸತ್ತೋಗಿದ್ದಾನೆ ಆದ್ದರಿಂದ ಮನಸ್ಸಿನಲ್ಲಿ ಅತ್ಯಂತ ದುಃಖ ಆದ್ದರಿಂದ ಇಲ್ಲೇನು ಹೇಳಬೇಕು ಬಾಹ್ಯ ವಸ್ತುಗಳೇ ದುಃಖಕ್ಕೆ ಕಾರಣ ಅನ್ನೋದು ಇಲ್ಲ ಕೇವಲ ಮನೋಮಯ ಪ್ರಪಂಚವೇ ಬಂಧಕ ಒಂದು ಸಮಯ ಮಗ ಸತ್ತೇ ಹೋಗಿದ್ದಾನೆ ಅಂತ ಇಟ್ಕೊಳ್ಳೋಣ ನಿಜವಾಗ್ಲೂ ಹೀಸ್ ಗಾನ್ ತಂದೆಗೆ ಆ ನ್ಯೂಸ್ ಬಂದಿಲ್ಲ ಅವಾಗ ನನ್ನ ಮಗ ಚೆನ್ನಾಗಿದ್ದಾನೆ ಅಂದ್ಕೊಂಡು ಅವ್ನು ಸಂತೋಷವಾಗಿರ್ತಾನೋ ಇಲ್ವೋ ವಸ್ತುತಃ ಮಗ ಸತ್ತೋಗಿದ್ರು ಅವನ ಮನಸ್ಸಿನಲ್ಲಿ ಮಗ ತುಂಬ ಚೆನ್ನಾಗಿದ್ದಾನೆ ಆದ್ದರಿಂದ ಈ ಜೀವಸೃಷ್ಟವಾದ ಈ ಮನೋಮಯ ಪ್ರಪಂಚವೇ ಸುಖಕ್ಕೆ ದುಃಖಕ್ಕೆ ಬಂಧಕಕ್ಕೆ ಕಾರಣ ಮತ್ತಿಲ್ಲೊಂದು ಪ್ರಶ್ನೆ ಬರುತ್ತೆ ಬೌದ್ಧರೇನು ಹೇಳ್ತಾರೆ ಅವರ ವಿಜ್ಞಾನವಾದದಲ್ಲಿ ನಮ್ಮ ಮನಸ್ಸಲ್ಲಿ ಬುದ್ಧಿಲಿ ಏನು ಬರುತ್ತೋ ಅದನ್ನೇ ನಾವು ಹೊರಗಡೆ ನೋಡ್ತೀವಿ ದ ಮೈಂಡ್ ಪ್ರಾಜೆಕ್ಟ್ಸ್ ದ ವರ್ಲ್ಡ್ ಔಟ್ಸೈಡ್ ಅಂತ ಒಂದು ವಸ್ತು ಇರೋದ್ರಿಂದ ನಮಗೆ ಗೋಚರವಾಗತ್ತೋ ಅಥವಾ ನಮ್ಮ ಬುದ್ಧಿಯಲ್ಲಿರೋದ್ರಿಂದ ಅದು ಆ ವಸ್ತು ಇದೆ ಅಂತ ಅನ್ಕೋತೀವೋ ಅಂತ ಪ್ರಶ್ನೆ ಬಂದಾಗ ಇಲ್ಲಿ ಹೇಳ್ತಾರೆ ಇಲ್ಲ ಇಲ್ಲ ಹಾಗ ಅನ್ಕೊಳ್ಳೋ ಹಾಗಿಲ್ಲ ಈಶ್ವರ ಸೃಷ್ಟವಾದ ಬಾಹ್ಯ ಪ್ರಪಂಚ ಇದ್ದೇ ಇದೆ ಇದನ್ನು ಅನುಸರಿಸಿ ಜೀವನು ಕಲ್ಪಿಸಿಕೊಂಡ ಮಾನಸ ಪ್ರಪಂಚ ಬಂಧನಕಾರಿ ಆದ್ದರಿಂದ ವೇದಾಂತಿಗಳು ವಿಜ್ಞಾನವಾದಕ್ಕೆ ಹೋಗೋ ಪ್ರಸಂಗವೇ ಇಲ್ಲ ಯಾಕಂದರೆ ಬಾಹ್ಯ ಪ್ರಪಂಚ ಪ್ರತ್ಯಕ್ಷ ಪ್ರಮಾಣಕ್ಕೂ ಗೋಚರ ಮತ್ತು ಶ್ರುತಿ ಸಿದ್ಧವೂ ಆಗಿರೋದ್ರಿಂದ ಇದನ್ನು ಹೀಗೆ ಇಟ್ಕೋಬೇಕು ಈಗ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ ನೀವು ಹೇಳ್ದಾಗೆ ಒಪ್ಕೊಳ್ಳೋಣ ಮನೋಮಯ ಪ್ರಪಂಚವೇ ಸಂಸಾರಕ್ಕೆ ಅಂದರೆ ಈ ಬಂಧನಕ್ಕೆ ಕಾರಣ ಅಂತ ಹೇಳೋದಾದರೆ ಅಜ್ಞಾನ ಅನ್ನೋದೆಲ್ಲ ಎಲ್ಲಿ ಹೋಯಿತು ಅದಕ್ಕೇನು ಪ್ರಯೋಜನವೇ ಇಲ್ವೇ ಹಾಗಾದರೆ ನಾವು ಯೋಗಾಭ್ಯಾಸದಿಂದ ಕೇವಲ ಸಮಾಧಿಯನ್ನು ಅಭ್ಯಾಸ ಮಾಡಿ ಸಮಾಧಿ ಸ್ಥಿತಿಯಲ್ಲಿ ಚಿತ್ತವೃತ್ತಿ ನಿರೋಧ ಅಂತ ಚಿತ್ತವೃತ್ತಿಯನ್ನು ನಿರೋಧ ಮಾಡಿಬಿಟ್ರೆ ಸಾಕಲ್ಲ ಅಂತ ಪ್ರಶ್ನೆ ಚೆನ್ನಾಗೇ ಇದೆ ಈ ಪ್ರಶ್ನೆ ಈ ವಿಚಾರದ ಮೂಲಕ ಎಲ್ಲ ಆತ್ಮಜ್ಞಾನ ಪಡೆಯೋದು ಭಾಳ ಕಷ್ಟ ಅನ್ಸಿದ್ರೆ ಯೋಗ ಸಾಧನೆಯೇ ಸುಲಭ ಆಗ್ಬೋದಲ್ಲ ಅಂತ ಒಂದು ಅನ್ಸಿದ್ರೆ ಅದಕ್ಕೆ ಬಹಳ ದೃಢವಾದ ಉತ್ತರವನ್ನು ಕೊಡ್ತಾರೆ ವೇದಾಂತದಲ್ಲಿ ಈ ಸಮಾಧಿ ಸ್ಥಿತಿಯಲ್ಲಿ ದ್ವೈತವು ಅಡಿಗಿ ಹೋಗಿರುತ್ತೆ ನಿಜ ಆದರೆ ಅದು ಕೇವಲ ತಾತ್ಕಾಲಿಕ ಸಮಾಧಿ ಸ್ಥಿತಿಯಿಂದ ಎದ್ದು ಬಂದ ಮೇಲೆ ಮತ್ತೆ ದ್ವೈತ ಪ್ರಪಂಚಕ್ಕೆ ಇಳಿಬೇಕು ಇದರಿಂದ ಸಂಸಾರವನ್ನಾಗಲಿ ಪುನರ್ಜನ್ಮವನ್ನಾಗಲಿ ತಪ್ಪಿಸ್ಕೊಳ್ಳೋಕ್ಕೆ ಇದರಿಂದ ಸಾಧ್ಯ ಇಲ್ಲ ಮೋಕ್ಷ ಅಂದರೆ ಅದೇ ತಾನೇ ನಮಗೆ ಪುನರ್ಜನ್ಮ ಇಲ್ಲದೇ ಇರೋ ಸ್ಥಿತಿ ಹೋಗಬೇಕು ಆನಂದ ನೆಲೆ ನಿಲ್ಲಬೇಕು ಇದು ಕೇವಲ ಚಿತ್ತವೃತ್ತಿ ನಿರೋಧದಿಂದ ಸಾಧ್ಯವಿಲ್ಲ ಅಂತ ನಮ್ಮ ಶಾಶ್ವತವಾದ ಸುಖ ಪುನರ್ಜನ್ಮವಿಲ್ಲದ ಸ್ಥಿತಿ ಇದು ಕೇವಲ ಬ್ರಹ್ಮಜ್ಞಾನದಿಂದ ಮಾತ್ರ ಸಿಗೋದು ಅಂತ ಬ್ರಹ್ಮಜ್ಞಾನಂ ವಿನಾ ನ ಸ್ಯಾದಿತಿ ವೇದಾಂತ ಡಿಂಡಿಮಹ ಅಂತ ಶ್ಲೋಕ ಮೂವತ್ತೊಂಬತ್ತರಲ್ಲಿ ಹೇಳ್ತಾ ಇದ್ದಾರೆ ವಿದ್ಯಾರಣ್ಯ ಮಹಾಸ್ವಾಮಿಗಳು ಈಗ ಬ್ರಹ್ಮಜ್ಞಾನವಾದ ಮೇಲೆ ಬಾಹ್ಯ ಪ್ರಪಂಚದ ಏನು ಪರಿಸ್ಥಿತಿ ಅಂದರೆ ಅದಿರುತ್ತೆ ಅದು ಮಿಥ್ಯ ಅಂತ ಗೊತ್ತಾದರೆ ಸಾಕು ಯಾಕಂದರೆ ದ್ವೈತ ಅನ್ನೋದು ಮುಖ್ಯ ಯಾಕಂದರೆ ನಮ್ಮ ಸಾಧನೆ ಗುರು ಶಿಷ್ಯ ಪರಂಪರೆ ಎಲ್ಲ ದ್ವೈತ ಸ್ಥಿತಿಯಲ್ಲೇ ಆಗೋದು ಆದ್ದರಿಂದ ನಾವು ದ್ವೈತವನ್ನು ಆ ಥರ ನಿರಾಕರಣೆ ಮಾಡೋದಿಲ್ಲ ಜ್ಞಾನ ಬಂದ ಮೇಲೆ ದ್ವೈತ ಪ್ರಪಂಚ ಇದ್ದರೂ ಜ್ಞಾನಿಯನ್ನು ಅದು ಬಾಧಿಸೋದಿಲ್ಲ ಯಾಕಂದರೆ ಅದೆಲ್ಲ ಮಿಥ್ಯ ಅಂತ ನಿಶ್ಚಯವಾಗಿರೋದ್ರಿಂದ ಇದನ್ನೇ ಮುಂದುವರ್ಸ್ತಾ ಹೇಳ್ತಾರೆ ಇದು ಶ್ಲೋಕ ನಲವತ್ತ್ಮೂರಲ್ಲಿದೆ ಜೀವ ನಿರ್ಮಿತವಾದದ್ದು ದ್ವೈತ ಅನ್ನೋದು ಶಾಸ್ತ್ರೀಯ ಮತ್ತು ಅಶಾಸ್ತ್ರೀಯ ಅಂತ ಎರಡು ವಿಭಾಗ ಶಾಸ್ತ್ರೀಯವ ದ್ವೈತ ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಇವೆರಡು ಭೇದವನ್ನು ಇಟ್ಕೊಂಡೆ ತಾನೆ ನಾವು ವಿಚಾರವನ್ನು ಮಾಡೋದು ಇದನ್ನಿಟ್ಕೊಂಡು ಗುರುಪದೇಶದಿಂದ ಅವನ ಜ್ಞಾನವನ್ನು ಪಡೆಯೋ ತನಕ ಈ ದ್ವೈತದಲ್ಲೇ ಒಂದು ಸತಿ ಅವನಿಗೆ ಅದ್ವೈತ ಜ್ಞಾನ ಆಯಿತು ಅಂದಮೇಲೆ ಹೇಗೆ ನಾವು ರಾತ್ರಿ ಹೊತ್ತು ಒಂದು ಬೆಳಕು ಟಾರ್ಚನ್ನು ಇಟ್ಕೊಂಡು ಅದನ್ನು ಉಪಯೋಗ ಬೆಳಕು ಬೆಳ್ಕು ಹರಿದ್ಮೇಲೆ ಅದರ ಪ್ರಸಕ್ತಿ ಇಲ್ಲಾದರೂ ಉಪಯೋಗ ಇಲ್ಲ ಹೇಗೆ ಅವಾಗ ಬಿಸಾಕ್ಬಿಡಬೇಕು ಹಾಗೆ ಆಮೇಲೆ ಜ್ಞಾನ ಬಂದ ಮೇಲೆ ಮತ್ತಿರ್ಗಿ ಅವನಿಗೆ ಶಾಸ್ತ್ರ ಗ್ರಂಥಗಳು ಆ ವಿಚಾರಗಳದ್ದು ಮತ್ತೆ ಉಪಯೋಗ ಇವರಲ್ಲ ಯಾಕಂದರೆ ಅದು ಫಲ ಕೊಟ್ಟಾಗಿರುತ್ತೆ ನಲವತ್ತೈದು ಮತ್ತು ನಲವತ್ತಾರನೇ ಶ್ಲೋಕಗಳಲ್ಲಿ ಹೇಳ್ತಾರೆ ಭತ್ತವನ್ನು ಕೊಟ್ಟಿ ಅಕ್ಕಿ ಸಿಕ್ಕದ ಮೇಲೆ ಮತ್ತೆ ಹೇಗೆ ಹೊಟ್ಟೆನೆಲ್ಲ ಬಿಡ್ತೀವೋ ಹಾಗೆ ಗ್ರಂಥಗಳನ್ನು ಕೂಡ ದೂರ ತಳ್ಳಿಬಿಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ ಏಕಾಂತೇ ಸುಖಮಾಸ್ಯತಾಂ ಎನ್ನೋ ರೀತಿ ಏಕಾಂತದಲ್ಲಿ ಮೌನದಲ್ಲಿ ಅವನ ಪ್ರಾರಬ್ಧವನ್ನು ಸವಿಸ್ತಾ ಹೋಗಬೇಕು ಅಂತ ಹೇಳ್ತಾರೆ ಮೇಲೆ ಅಶಾಸ್ತ್ರೀಯ ದ್ವೈತ ಅಂದರೆ ಅದು ತೀವ್ರ ಮಂದ ಅಂತ ಎರಡು ರೀತಿ ಇರುತ್ತೆ ಅರಿಷಡ್ ವರ್ಗಗಳು ಈ ಅಶಾಸ್ತ್ರೀಯ ದ್ವೈತದ ಸಮೂಹಕ್ಕೆ ಸೇರುತ್ತೆ ಇವೆಲ್ಲ ತುಂಬ ಅನಿಷ್ಟ ಫಲಗಳನ್ನು ತಂದು ಕೊಡುತ್ತೆ ಆದ್ದರಿಂದ ಇದನ್ನು ತೀವ್ರ ಅಶಾಸ್ತ್ರೀಯ ದ್ವೈತ ಅಂತ ಕರೀತಾರೆ ಈಗ ಮಂದ ಏನು ಅಂದರೆ ಮನೋರಾಜ್ಯ ಮನಸ್ಸಲ್ಲೇ ಲೆಕ್ಕ ಹಾಕೋದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಇದು ಮನುಷ್ಯನ ಸ್ವಭಾವೆ ಮೇಲ್ನೋಟಕ್ಕೆ ಇದು ಇನಿಷಿಯಲಿ ಹಾರ್ಮ್ಲೆಸ್ ಅನ್ನಿಸ್ಬೋದು ಮನೋರಾಜ್ಯ ಅನ್ನೋದು ಅಷ್ಟೇನು ಅನರ್ಥ ಕೊಡೋದಿಲ್ಲ ಈ ಅರಿಷಡ್ ವರ್ಗಗಳಂತೆ ಅಂತ ಆದರೂ ಧ್ಯಾಯತೋ ವಿಷಯ ಅಂತ ಅಂತ ಇಟ್ಕೊಂಡಾಗ ಅದು ನಿಧಾನವಾಗಿ ಅದು ಬಂಧನಕ್ಕೆ ಕಾರಣವಾಗೋದ್ರಲ್ಲೇನು ಸಂಶಯವೇ ಇಲ್ಲ ಆದ್ದರಿಂದ ಮಂದವಾದರೂ ಇದನ್ನು ತ್ಯಜಿಸೋದೇ ಒಳ್ಳೆಯದು ಆದ್ದರಿಂದ ಏನಾಯಿತು ಒಂದು ರೀತಿಯಲ್ಲಿ ಶಾಸ್ತ್ರೀಯವಾದ ದ್ವೈತವು ತ್ಯಾಜ್ಯವಾದದ್ದು ಕಡೆಯಲ್ಲಿ ಅಶಾಸ್ತ್ರೀಯವಾದ ದ್ವೈತವನ್ನು ನಾವು ತ್ಯಾಗ ಮಾಡ್ತಾ ಹೋಗಬೇಕು ಈಗೇನಾಯಿತು ಮನಸ್ಸನ್ನು ಶಮಾದಮ ಇತರ ಸಾಧನಗಳಿಂದ ಶಾಂತಗೊಳಿಸ್ಬೇಕು ಅನ್ನೋದು ಅವಶ್ಯಕ ಅಂತ ಸಿದ್ಧವಾಯಿತು ಸೊ ಈಗ ಎಲ್ಲಿಗೆ ಬಂದು ನಿಂತ್ವಿ ಈಗ ಜೀವಕಲ್ಪಿತವಾದ ಎರಡು ರೀತಿಯ ದ್ವೈತ ಶಾಸ್ತ್ರೀಯ ಮತ್ತು ಅಶಾಸ್ತ್ರೀಯ ಎರಡು ರೀತಿಯ ದ್ವೈತಗಳನ್ನು ತ್ಯಾಗ ಮಾಡಬೇಕು ಅಂತ ಇಲ್ಲಿ ತನಕ ಬಂದಿಂತ್ವಿ ಅಂದರೆ ಈಶ್ವರ ಸೃಷ್ಟಿ ಅಷ್ಟೇನು ನಮಗೆ ತೊಂದರೆ ಮಾಡಲ್ಲ ನಮಗೆ ಬಂಧಕವಾಗಿರೋದು ಜೀವ ಸೃಷ್ಟಿ ಅಂತ ತಿಳಿಯಿತು ಈ ದ್ವೈತಗಳನ್ನು ಗೆದ್ದೋನು ಶ್ರೋತ್ರಿಯೋ ಅವೃಜಿನೋ ಅಕಾಮಹತೋ ಯೋ ಬ್ರಹ್ಮವಿದುತ್ತಮಃ ಬ್ರಹ್ಮಣ್ಯುಪರ್ತಃ ಶಾಂತೋ ನಿರಿಂಧನ ಇವಾನಲಹ ಎನ್ನುವಂತೆ ಶಾಂತವಾಗಿರ್ತಾನೆ ಯಾರಾರೂ ಒಬ್ಬ ಇವನಿಗೆ ಬ್ರಹ್ಮಜ್ಞಾನ ಬಂದಿದೆ ಆದರೂ ಸ್ವಲ್ಪ ದೇಹ ಇರೋ ತನಕ ಸ್ವಲ್ಪ ಸ್ವಲ್ಪ ಆಸೆಗಳನ್ನು ತೀರಿಸ್ಕೊಳ್ಳಿ ಅನ್ನೋರಿಗೆ ಇಲ್ಲೇನು ಹೇಳ್ತಾರೆ ಶ್ಲೋಕ ಐವತ್ತೈದು ಐವತ್ತಾರು ಐವತ್ತೇಳರಲ್ಲಿ ಹೀಗೆ ಹೇಳ್ತಾರೆ ಬ್ರಹ್ಮಜ್ಞಾನ ಬಂದೋನು ಸ್ವೇಚ್ಛಾಹಾರ ವಿಹಾರವನ್ನು ಮಾಡ್ತಾ ಇದ್ದಾನೆ ಅಂದರೆ ತತ್ವಜ್ಞಾನ ಬಂದ ಮೇಲೂ ಈ ಥರ ವ್ಯವಹಾರ ಮಾಡೋನ್ಗೆ ನಾಯಿಗೂ ಈ ಜ್ಞಾನಿಗೂ ಏನಪ್ಪ ವ್ಯತ್ಯಾಸ ಅಂತ ಕೇಳ್ತಾರೆ ಮತ್ತು ಲೋಕ ನಿಂದೆಗೆ ಒಳಗಾಗ್ತಾರೆ ಅಂತ ಅಕಸ್ಮಾತ್ ಆ ಥರ ಒಂದು ವೇಳೆ ಪ್ರಾರಬ್ಧವಶಾತ್ ವಾಸನವಶಾತ್ ಬಂದರೆ ಅದನ್ನು ನಿರಾಕರಣೆ ಮಾಡಬೇಕು ಯಾಕಂದರೆ ಈ ಥರ ಬುದ್ಧಿ ದೋಷಗಳನ್ನು ದೂರ ಮಾಡಿದವನನ್ನು ಲೋಕವು ಅವನನ್ನು ದೇವರಂತೆ ಪೂಜಿಸ್ತಾರೆ ಈ ರೀತಿ ಪೂಜ್ಯನಾಗುವಂತ ಹೇಳ್ತಾರೆ ಈಗ ದ್ವೈತ ವಿವೇಕ ಪ್ರಕರಣವನ್ನು ಸಮಾಪ್ತಿ ಮಾಡ್ತಾ ಅರವತ್ತೆಂಟನೇ ಶ್ಲೋಕದಲ್ಲಿ ದರ್ಶನ ದರ್ಶನೇ ಹಿತ್ವಾ ಸ್ವಯಂ ಕೇವಲ ರೂಪತಃ ಯಸ್ತಿಷ್ಠತಿ ಸತು ಬ್ರಹ್ಮನ್ ಬ್ರಹ್ಮ ನ ಬ್ರಹ್ಮ ವಿತ್ ಸ್ವಯಂ ಕಡೆ ಶ್ಲೋಕದಲ್ಲಿ ಶ್ಲೋಕ ಅರವತ್ತೊಂಬತ್ತು ಜೀವನ್ಮುಕ್ತೇ ಪುರಾಕಾಷ್ಠಾ ಜೀವದ್ವೈತ ವಿವರ್ಜನಾತ್ ಲಭ್ಯತೆ ಸಾವತೋತ್ರೇದಂ ಈಶದ್ವೈತಾತ್ ವಿವೇಚಿತಂ ಜೀವಸೃಷ್ಟವಾದ ಎರಡು ರೀತಿಯ ದ್ವೈತಗಳನ್ನು ತ್ಯಜಿಸಿದರೆ ಜೀವನ್ಮುಕ್ತಿಯ ಪರಮಾವಧಿಯನ್ನು ತಲ್ಪಂತಾಗುತ್ತೆ ಆದ್ದರಿಂದ ಈ ಪ್ರಕರಣದಲ್ಲಿ ಈಶ್ವರ ಮತ್ತು ಜೀವಸೃಷ್ಟ ದ್ವೈತಗಳನ್ನು ವಿವೇಚನೆ ಮಾಡಿ ಈಶ್ವರ ನಿರ್ಮಿತವಾದ ದ್ವೈತ ತನ್ಪಾಡಿಗೆ ತಾನಿರಲಿ ಆದರೆ ನಮಗೆ ಬಾಧೆ ಬರೋದೆಲ್ಲವೂ ನಾವೇ ಸೃಷ್ಟಿ ಮಾಡಿಕೊಂಡಿರುವ ಅಂದರೆ ನಿರ್ಮಿತವಾದ ದ್ವೈತವೇ ನಮಗೆ ತೊಂದರೆ ಕೊಡೋದು ಅಂತ ಹೇಳಿ ಅದನ್ನು ಬಿಟ್ಟರೆ ನಾವೆಲ್ಲ ಜೀವನ್ಮುಕ್ತರೇ ಸರಿ ಎಂದು ಇಲ್ಲಿ ನಿರ್ಣಯಿಸಿ ಈ ದ್ವೈತ ವಿವೇಕ ಪ್ರಕರಣವನ್ನು ಸಮಾಪ್ತಿ ಮಾಡ್ತಾ ಇದ್ದಾರೆ ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು ಓಂ ತತ್ಸತ್ ಸತ್